Hello, good morning, Makle. Makle, Miss Ivatnimge, English class the worker. ABCD book open, Madi Makle. ABCD book Kalero than a Odisare Miss Barister. Open, Madi Makle, English book. Yelly Varego Odidri Makle Mone. J Varego Odidralva Makle. Ah, very good, Nodi. J Varego Muxidrala Miss. Bardidirelva full page. Ega next. J Admele K. K for key. K for kangaroo. Yao Dakshara Makla idu? K. K bariyadu? Easy the ninge. First nodi, e kali box al full page. Idana K bariyadu makla. J admil yao Dakshara Makla? K. K. K admile L. K admile yao Dakshara? L. L for leaf. L for lemon. Lemon andre limbe hanno. Leaf andre yale. L bariyadantu easy adela makle. First one line hak bittu. Inge maadidre L aitu. Arthaita makle? L. L admele yav akshara? M. L admele? M. M for mango. M for mat. Mango andre yav hanno makle? ಯಾವ ಹಣ್ಣು ಕಾಣಿಸ್ತಾ ಇದೆ ಇಲ್ಲಿ ಮಾವಿನ ಹಣ್ಣು ಮಾವಿನ ಹಣ್ಣು ಇಷ್ಟ ಅಲ್ವಾ ನಿಮಗೆ ತಿನ್ನಕ್ಕೆ ಇಷ್ಟ ಅಲ್ಲ ರುಚಿ ರುಚಿ ಹುಳಿ ಹುಳಿ ಇರುತ್ತೆ ಅಲ್ಲ ಮಾವಿನ ಹಣ್ಣು ತಿಂದಿದ್ದೀರಾ ಅಲ್ವಾ ಎಲ್ಲರೂ ವೆರಿ ಗುಡ್ ಎಂ ಫಾರ್ ಮ್ಯಾಂಗೋ ಎಂ ಫಾರ್ ಮ್ಯಾಟ್ ಮ್ಯಾಟ್ ಅಂದ್ರೆ ಚಾಪೆ ಮ್ಯಾಟ್ ಅಂದ್ರೆ ಏನು ಮಕ್ಕಳೇ ಚಾಪೆ ಎಂ ಫಾರ್ ಮ್ಯಾಂಗೋ ಎಂ ಫಾರ್ ಮ್ಯಾಟ್ ಇಲ್ಲೂ ಕೂಡ ಫುಲ್ ಪೇಜ್ ಬರೀರಿ ಮಕ್ಕಳೇ M ಆದಮೇಲೆ N M ಆದಮೇಲೆ ಯಾವ ಅಕ್ಷರ ಮಕ್ಕಳೇ N N for nest N for net N for nest N for net ನೋಡಿ nest ಅಂದ್ರೆ ಇಲ್ಲಿ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ಗೂಡಲ್ಲಿ ಮೊಟ್ಟೆ ಇರೋದಕ್ಕೆ nest ಅಂತಾರೆ ಅಲ್ವಾ net ಅಂದ್ರೆ ಹಿಂಗೆ ನೀವೆಲ್ಲ ಮನೆಯಲ್ಲಿ ಈ ತರ ಸೋಸೋದೆಲ್ಲ ಇರುತ್ತೆ ನೋಡಿ ಮಕ್ಕಳೇ ಅದಕ್ಕೆ ನೆಟ್ ಅಂತಾರೆ ಎನ್ ಬರಿಯಕ್ಕೆ ಬರುತ್ತಲ್ಲ ನಿಮಗೆ ಫುಲ್ ಪೇಜ್ ಎನ್ ಬರೀರಿ ಎನ್ ಆದ್ಮೇಲೆ ಓ ಎನ್ ಆದ್ಮೇಲೆ ಓ ಓ ಓ ಫಾರ್ ಒನ್ ಓ ಫಾರ್ ಆನಿಯನ್ ಒನ್ ಅಂದ್ರೆ ಒಂದು ಒಂದು ನಂಬರ್ ಬರುತ್ತಲ್ಲ ಅದು ಇದು ಒಂದು ಪೆನ್ಸಿಲ್ ಇದೆ ಒನ್ ಆನಿಯನ್ ಆನಿಯನ್ ಅಂದ್ರೆ ಈರುಳ್ಳಿ ಅಂತಾರೆ ನಮ್ಮಲ್ಲಿ ಗುಲ್ಬರ್ಗದಲ್ಲಿ ಉಳ್ಳಾಗಡ್ಡಿ ಗುಲ್ಬರ್ಗದಲ್ಲಿ ಏನಂತಾರೆ ಉಳ್ಳಾಗಡ್ಡಿ ಬೇರೆ ಕಡೆ ಬೆಂಗಳೂರಲ್ಲೆಲ್ಲ ಈರುಳ್ಳಿ ಅರ್ಥ ಆಯ್ತಾ ಮಕ್ಕಳೇ ಓ ಫಾರ್ ಒನ್ ಓ ಫಾರ್ ಆನಿಯನ್ ಓ ಬರೆಯಕ್ಕಂತೂ ಫುಲ್ ಈಸಿ ಇದೆ ನೀಟಾಗಿ ಬರೀರಿ ಮಕ್ಕಳೇ ಎಲ್ಲಿವರೆಗೂ ಓದಿಸಿದ್ರು ಮಿಸ್ ನಿಮಗೆ ಓವರೆಗೂ ಓದಿಸಿದ್ರು ಎಲ್ಲಿವರೆಗೂ ಓದಿಸಿದ್ರು ಮಕ್ಕಳೇ ಓವರೆಗೂ ಜೆ ಓದಿಸಿದ್ರಲ್ವಾ ಜೆ ಕೆ ಎಲ್ M, N, O. Aita makle, ishtu page new neat agi baribeku. Khali box idella, alli neat agi baribeku. Iga, illu kuda. J varegu odisidralla miss. I for ice cream odisidru. J for Joker, J admele, K, illi, K for kite, K for king, K for kettle, K for key. Arthaita makle, K in the naal kaksharanu barute. Arthaita, K admele, L, L for lion, lion andre yen gutta makle, simha, kaanusthe ide nodili, simha, kaadina raja, Simha, Kadina Raja Yaru, Kadina Raja, Simha, Simha ke English ale, lion, English ale nantare makle, lion, L for lotus, lotus andre, kamala, L for lotus, L for lamp, L for lock, lamp andre, deepa, deepa idenudili, idike, lamp andre, lock andre, key. ಮನೆಗೆ ಹಾಕ್ತಿವಲ್ಲ ಬೀಗ ಹಾಕ್ತಿವಲ್ಲ ನಾವು ಅದು ಲಾಕ್
L ಆದ್ಮೇಲೆ ಎಂ, ಎಂ ಫಾರ್ ಮಂಕಿ. ಮಂಕಿಗ್ ನೋಡಿದ್ದೀರಲ್ವಾ, ಎಲ್ರೂ ನೋಡಿದ್ದೀರಿ ಅಲ್ವಾ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮಂಕಿ. ಎಂ ಫಾರ್ ಮಂಕಿ, ಎಂ ಫಾರ್ ಮ್ಯಾಂಗೋ, ಎಂ ಫಾರ್ ಮೂನ್, ಎಂ ಫಾರ್ ಮ್ಯಾಟ್. ಎಂ ಫಾರ್ ಮ್ಯಾಂಗೋ, ಮ್ಯಾಂಗೋ ಅಂದ್ರೆ ಮಾವಿನ ಹಣ್ಣು. ಎಂ ಫಾರ್ ಮೂನ್, ಮೂನ್ ಅಂದ್ರೆ ಚಂದ್ರ. ಎಂ ಫಾರ್ ಮ್ಯಾಟ್, ಮ್ಯಾಟ್ ಅಂದ್ರೆ ಚಾಪೆ. ಎಂ ಆದ್ಮೇಲೆ ಎನ್, ಎನ್ ಫಾರ್ ನೆಸ್ಟ್. ನೆಸ್ಟ್ ಅಂದ್ರೆ ಹಿಂಗೊಂದು ಗೂಡಿರುತ್ತೆ, ಗೂಡಲ್ಲಿ ಮೊಟ್ಟೆ ಇದೆ. ಆಯ್ತಾ ಮಕ್ಕಳೇ? ಎನ್ ಫಾರ್ ನಿಬ್, ಎನ್ ಫಾರ್ ನಿಬ್. ಪೆನ್ ಬರೀತಾರೆ ನೋಡಿ, ಇಂಕ್ ಪೆನ್, ಅದಕ್ಕೆ ನಿಬ್ ಅಂತಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎನ್ ಫಾರ್ ನೀಲ್, ಎನ್ ಫಾರ್ ನೀಲ್. ನೀಲ್ ಅಂದ್ರೆ ಮೊಳೆ, ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ. ಅರ್ಥ ಆಯ್ತಾ? ಮೊಳೆ, ಗೋಡೆಗೆಲ್ಲ ಹೊಡಿತಾರೆ ನೋಡಿ, ಅದು ಮೊಳೆ. ಎನ್ ಫಾರ್ ನರ್ಸ್, ಎನ್ ಫಾರ್ ನರ್ಸ್. ನೀವು ಹಾಸ್ಪಿಟ್ಲಿಗೆ ಹೋದಾಗ ನಿಮ್ಗೆ ಇಂಜೆಕ್ಷನ್ ಮಾಡ್ತಾರೆ ಅಲ್ವಾ ನರ್ಸ್? ಅವರು. ಎನ್ನು ಇದೆರಡು ಕೂಡ ಕೆಳಗಡೆ ಬರ್ದಿದೆ ಇದೆ, ಅದ್ರ ಮೇಲೆ ತಿದ್ದಿ ಮಕ್ಕಳೇ. ಆಯ್ತಾ? ಎನ್ ಆದ್ಮೇಲೆ ಓ, ಓ ಫಾರ್ ಆರೆಂಜ್. ಆರೆಂಜ್ ಅಂದ್ರೆ ಇಷ್ಟ ಅಲ್ವಾ ನಿಮ್ಗೆ ತಿನ್ನಕ್ಕೆ? ರುಚಿ ರುಚಿ ಹುಳಿ ಹುಳಿ ಇರುತ್ತೆ ಅಲ್ವಾ? ಆರೆಂಜ್ ತಿಂದಿದ್ದೀರಲ್ವಾ ಮಕ್ಕಳೇ ನೀವೆಲ್ಲರೂ? ವೆರಿ ಗುಡ್, ತಿನ್ಬೇಕು, ತಿಂದ್ರೆ ಶಕ್ತಿ ಬರ್ತದೆ ನಮ್ಗೆ. ಓ ಫಾರ್ ಆರೆಂಜ್, ಓ ಫಾರ್ ಔಲ್, ಓ ಫಾರ್ ಓವನ್, ಓ ಫಾರ್ ಒನ್. ಅರ್ಥ ಆಯ್ತಾ ಮಕ್ಕಳೇ? ಓವರೆಗೂ ಓದಿಸಿದ್ರಲ್ವಾ, ಇದ್ರ ಮೇಲೆ ತಿದ್ದು ಬಿಡಿ. ಆಯ್ತಾ? ಈ ಬುಕ್ಕಲ್ಲೂ ಬರೀಬೇಕು, ಈ ಬುಕ್ಕಲ್ಲಿ ಬರೀ ಮೇಲೆ ತಿದ್ದು ಬಿಡಬೇಕು. ಓವರೆಗೂ ಮುಗಿಸಿದ್ರಲ್ಲ ಮಿಸ್, ಈಗ ನೋಡಿ ಬರೆಯೋದನ್ನ ಹೇಳ್ತಾರೆ ನೋಡಿ. ಒಂದ್ಸಲ ಓದಿ ಮಕ್ಕಳೇ, ಜೆವರೆಗೂ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಆರ್ ಜೆ. ಜೆವರೆಗೂ ಓದಿಸಿದ್ರು ಬರೆಸಿದ್ರಲ್ಲ ಮಿಸ್. ಜೆ ಅಂದ್ಮೇಲೆ ಯಾವ ಅಕ್ಷರ ಬರುತ್ತೆ ಮಕ್ಕಳೇ? ಕೆ. ಜೆ ಆದ್ಮೇಲೆ ಕೆ ಎಲ್, ಹಿಂಗೆ ಬರ್ದು ಹಿಂಗೆ ಮಾಡಿದ್ರೆ ಎಲ್. ಎಂ ಫಸ್ಟ್ ಹಿಂಗೆ ಬರ್ದು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಎಂ. ಎನ್ ಫಸ್ಟ್ ಒಂದು ಬರೀರಿ, ಹಿಂಗೆ ಮಾಡಿ ಹಿಂಗೆ ಎನ್. ಎನ್ ಆದ್ಮೇಲೆ ಓ, ಎನ್ ಆದ್ಮೇಲೆ ಓ. ಓ ಬರೀ ಈಸಿ ಇದೆಲ್ಲ ಮಕ್ಕಳೇ. ಮೀಸ್ ಇವತ್ತು ಕೆ ಬರ್ದಿ, ಫಸ್ಟ್ ಬರ್ದಿ ಹಿಂಗೆ ಮಾಡಿದ್ರೆ ಇದು ಕೆ. ಒಂದು ಬರ್ದು ಹಿಂಗ್ ಮಾಡಿದ್ರೆ ಎಲ್. ಫಸ್ಟ್ ಹಿಂಗೆ ಒಂದು ಬರ್ದು ಹಿಂಗೆ ಹಿಂಗೆ ಮಾಡಿದ್ರೆ ಎಂ. ಒಂದು ಬರ್ದು ಹಿಂಗ್ ಮಾಡಿದ್ರೆ ಹಿಂಗೆ. ನಿಮ್ಗೆ ಈಸಿ ಬರೆಯಕ್ ಬರೋಂಗೆ ಹೇಳ್ತಾರೆ ಮಿಸ್. ಓ ಅರ್ಥಾಯ್ತಾ? ಕೆ ಎಲ್ ಎಂ ಎನ್ ಓ. ಆಯ್ತಾ ಮಕ್ಕಳೇ? ಐದು ಅಕ್ಷರ ಓದಿಸಿದಾರಲ್ವ ಇವತ್ತು. ಈ ಐದು ಅಕ್ಷರ ನೀವು ಬರೀಬೇಕು ಕುತ್ಕೊಂಡ್ ಮನೇಲಿ. ಒಂದ್ಸಲ ಎ ಇಂದ ಓವರೆಗೆ ಓದೋಣ. ಓದಿ ಮಕ್ಕಳ ಮಿಸ್ ಜೊತೆಗೆ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ. ಆಯ್ತಲ್ಲ ಮಕ್ಕಳೇ, ಓದಕ್ ಬರ್ತದಲ್ಲ. ಈಗ ಈ ಬುಕ್ ತಗೊಳ್ಳಿ ಮಕ್ಕಳೇ. ಈ ಬುಕ್ ತಗೊಂಡು ಜೆ ಕೆ ಎಲ್ ಬರ್ದ, ಜೆವರೆಗೂ ಬರ್ದಿರಲ್ಲ. ಜೆ ಆದ್ಮೇಲೆ ಕೆ, ಜೆ ಆದ್ಮೇಲೆ ಕೆ, ಫುಲ್ ಪೇಜ್ ಕೆ. ಆಮೇಲೆ ಈ ಪೇಜ್ ಅಲ್ಲಿ ಕೆ ಆದ್ಮೇಲೆ ಎಲ್ ಎಲ್ ಎಲ್, ಹಿಂಗೆ ಫುಲ್. ನೀವ್ ಎಲ್ಲಿವರೆಗೂ ಬರೀಬೇಕು ಮಕ್ಕಳೇ? ಓವರೆಗೂ ಫುಲ್ ಪೇಜ್ ಬರೀಬೇಕು. ಅರ್ಥಾಯ್ತಾ? ಫುಲ್ ಪೇಜ್ ಅಲ್ಲಿ ಓವರೆಗೂ ಬರೀಬೇಕು. ನೀವು ಬರೀತೀರಿ ಅಲ್ವಾ? ಎಲ್ ಬರ್ದ್ರ ಮಿಸ್, ಎಲ್ ಆದ್ಮೇಲೆ ಎಂ 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 ಎನ್ 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 ಆದ್ಮೇಲೆ ಓ ಓ ಓ ಓ. ಇಷ್ಟು ಈ ಬುಕ್ಕಲ್ಲಿ ಓವರೆಗೂ ಬರೆದು ಮುಗಿಸ್ಬಿಡಿ. ಈ ಬುಕ್ಕಲ್ಲಿ ಬರೀಬೇಕು, ಈ ಬುಕ್ಕಲ್ಲಿ ಮೇಲೆ ತಿದ್ದಬೇಕು, ಈ ಬುಕ್ಕಲ್ಲಿ ಫುಲ್ ಓವರೆಗೂ ಬರೀಬೇಕು.
ಅರ್ಥಿತ ಮಕ್ಕಳೇ, ನೀಟಾಗಿ ಬರೀರಿ. ನೀಟಾಗಿ ಬರೆದ್ರೆ ಮಿಸ್ ವೆರಿ ಗುಡ್ ಅಂತಾರೆ. ನಿಮ್ ಇಂಗ್ಲಿಷ್ನು ಬೇಗ ಬೇಗ ಕಲಿಬೇಕು ಮಕ್ಕಳೇ. ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ ಮಿಸ್ ಮುಂದಿನ ಅಕ್ಷರ ಹೇಳ್ಕೊಡ್ತಾರೆ. ಆಯ್ತಾ ಮಕ್ಕಳೇ, ಬಾಯ್.